ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ವಿಡಿಯೋಲಿ ಸೊಪ್ಪುಗಳನ್ನು ಬಳಸೋಕ್ಕೂ ಮುಂಚೆ ಕೆಲವೊಂದು ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಮರೀದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ಗಳನ್ನ ನೀವು ತಕ್ಷಣವೇ ನೋಡ್ಬೋದು. ವಿಡಿಯೋಗೆ ಲೈಕ್ ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಕಮೆಂಟಲ್ಲಿ ಯಾವ ರೀತಿ ಇತ್ತು ಅಂತ ತಿಳಿಸಿ. ಸೊ ಬನ್ನಿ, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ದಿನನಿತ್ಯದ ಅಡುಗೆಯಲ್ಲಿ ನಾವು ಸೊಪ್ಪಿನ ಪಲ್ಯ ಆಗಿರ್ಬೋದು, ಸಾರು ಇವನ್ನೆಲ್ಲ ಮಾಡ್ತಾನೆ ಇರ್ತೀವಿ. ಹಾಗೆಯೇ ಸೊಪ್ಪುಗಳನ್ನು, ಬೇರುಗಳನ್ನು ತೆಗೆದು ನಂತರ ಸಮ ಪ್ರಮಾಣದಲ್ಲಿ ಎಲ್ಲ ಸೊಪ್ಪನ್ನು ಜೋಡಿಸ್ಕೊಂಡು ಕತ್ತರಿಸೋದು ಭಾಳ ಸುಲಭ ಆಗುತ್ತೆ. ಅದೇ ರೀತಿ ಸೊಪ್ಪನ್ನು ತೊಳೆದ ನಂತರ ಕತ್ತರಿಸಿದರೆ ಅದರಲ್ಲಿರುವ ಜೀವಸತ್ವಗಳು ಹಾಗೆಯೇ ಉಳಿದುಕೊಳ್ಳುತ್ತೆ. ಕತ್ತರಿಸಿದ ನಂತರ ತೊಳೆದ್ರೆ ಸಂಪೂರ್ಣವಾಗಿ ಅದರಲ್ಲಿರುವಂತಹ ಜೀವಸತ್ವಗಳು ನಾಶ ಆಗೋಗುತ್ತೆ. ಹಾಗೆಯೇ ಸೊಪ್ಪನ್ನು ಕಟ್ ಮಾಡಿ ನಂತರ ಅದಕ್ಕೆ ಉಪ್ಪು ಹಾಕಿ 5 ನಿಮಿಷಗಳ ಕಾಲ ಪಾತ್ರೆಯಲ್ಲಿ ಹಾಗೆಯೇ ಇಟ್ಟು ನಂತರ ಬೇಯಿಸಿದ್ರೆ ಅದರ ಸ್ವಾದ ಮತ್ತು ಪರಿಮಳ ಹಾಗೇ ಇರುತ್ತೆ. ಹಾಗೆ ಮೆಂತ್ಯೆ, ಸಬ್ಬಕ್ಕಿ, ದಂಟು ಮುಂತಾದ ಸೊಪ್ಪುಗಳನ್ನು ನೇರವಾಗಿ ನೀರಿಗೆ ಹಾಕಿ ಬೇಯಿಸಲು ಹೋಗಬೇಡಿ. ಎಣ್ಣೆಯಲ್ಲಿ 5 ನಿಮಿಷ ಕರೆದು ನಂತರ ಬೇಯಿಸಿದ್ರೆ ಅದು ತಳ ಹಿಡಿಯೋದಿಲ್ಲ. ಹಾಗೆ ನಾವು ಬಸ್ಸಾರೆಲ್ಲ ಮಾಡುವಾಗ ಮೊದಲಿಗೆ ಬೇಳೆಯನ್ನು ಬೇಯಿಸ್ಕೊಂಡು ಬೇಳೆ ಅರ್ಧ ಬೆಂದ ನಂತರ ನಾವು ಸೊಪ್ಪನ್ನು ಹಾಕಿ ಬೇಯಿಸ್ಕೋಬೇಕಾಗುತ್ತೆ. ಒಟ್ಟಿಗೆ ಹಾಕಿ ಬೇಯಿಸೋದ್ರಿಂದ ಸೊಪ್ಪು ತುಂಬ ಬೆಂದು ಹೋಗಿರುತ್ತೆ, ಅದು ರುಚಿ ಕೂಡ ಹೊರಟೋಗ್ಬಿಡುತ್ತೆ. ನೆಕ್ಸ್ಟು ಸೊಪ್ಪನ್ನು ಸಾಧ್ಯವಾದಷ್ಟು ನಾವು ದಪ್ಪವಾಗಿ ಕತ್ತರಿಸೋಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡ್ರೆ ಸೊಪ್ಪು ಎಲ್ಲ ಬೆಂದೋಗ್ಬಿಡುತ್ತೆ, ಹಾಗೆಯೇ ಅದು ರುಚಿ ಕೂಡ ಚೆನ್ನಾಗಿರಲ್ಲ. ಹಾಗಾಗಿ ನಾವು ಸೊಪ್ಪನ್ನು ಹೆಚ್ಚಾಗಿ ದೊಡ್ಡ ದೊಡ್ಡದಾಗಿ ಹೆಚ್ಕೋಬೇಕಾಗುತ್ತೆ, ಚಿಕ್ಕ ಚಿಕ್ಕದಾಗಿ ಮಾತ್ರ ಹೆಚ್ಕೊಳಕ್ಕೆ ಹೋಗಬೇಡಿ. ನಾವು ಸೊಪ್ಪಿನ ಪಲ್ಯ ಮಾಡುವಾಗ ಅಥವಾ ಸಾಂಬಾರು ಮಾಡುವಾಗ ಉಪ್ಪನ್ನು ಸ್ವಲ್ಪ ಕಮ್ಮಿ ಉಪಯೋಗಿಸ್ಬೇಕಾಗುತ್ತೆ. ಹಾಗೆ ಸಾಂಬಾರುಗಳಿಗೆ ಹುಳಿಯನ್ನು ಸ್ವಲ್ಪ ಹೆಚ್ಚಾಗಿ ಹಾಕೋದ್ರಿಂದ ಸಾಂಬಾರು ತುಂಬ ರುಚಿ ಇರುತ್ತೆ. ಪಾಲಕನ್ನು ಹೆಚ್ಚುವಾಗ ನಾವು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಕೋಬೇಕಾಗುತ್ತೆ. ಹಾಗೆಯೇ ಪಾಲಕನ್ನು ನಾವು ತೊಳೆದು ಬಿಟ್ಟು ಅದನ್ನು ಬೇಯಿಸ್ಕೊಳ್ಳುವಾಗ ಮೇಲ್ಗಡೆ ಲಿಡ್ಡನ್ನು ಕ್ಲೋಸ್ ಮಾಡಬಾರ್ದು, ಹಾಗೆಯೇ ಬೇಯಿಸ್ಕೋಬೇಕು. ಯಾವುದೇ ಸೊಪ್ಪನ್ನು ಆಗಲಿ ನಾವು ಇದೇ ರೀತಿ ಮಾಡಬೇಕಾಗುತ್ತೆ. ಹಾಗೆ ಸೊಪ್ಪುಗಳನ್ನು ತುಂಬ ಹೊತ್ತು ಬೇಯಿಸುವ ಅವಶ್ಯಕತೆ ಇರಲ್ಲ, ಇದು ಬೇಗನೆ ಕೂಡ ಬೆಂದೋಗುತ್ತೆ. ಸೊ ಇವತ್ತಿನ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ. ಸೊ ಇವತ್ತಿನ ಟಿಪ್ಸ್ಗಳು ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ಒಳ್ಳೆ ವಿಡಿಯೋ ಜೊತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.